ಹಾ, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಯೂಟ್ಯೂಬ್ ಅಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ರೆಡ್ಮಿ ನೋಟ್ 10 ಎಸ್ ಅಲ್ಲಿ ಒಂದು ಹೀಟಿಂಗ್ ಇಶ್ಯೂ ಏನಾದ್ರು ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಇದ್ರ ಸಂಬಂಧಪಟ್ಟಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಬ್ರು ಇದೇ ಡಿವೈಸ್ ನ ಯೂಸ್ ಮಾಡ್ತಾರೆ, ಅವರು ಕೂಡ ಹೇಳಿದ್ರು ಈ ಫೋನ್ ಅಲ್ಲಿ ಅಂದ್ರೆ ನಾರ್ಮಲ್ ಟಾಸ್ಕ್ ನಾವು ಮಾಡಬೇಕಾದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಮತ್ತೆ ಚಾಟ್ ಮಾಡಬೇಕಾದ್ರೆ ಈ ಫೋನ್ ಅಲ್ಲಿ ತುಂಬಾ ಒಂದು ಓವರ್ ಹೀಟ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಈಗ ಹೌದು ಫ್ರೆಂಡ್ಸ್, ನಮ್ಮ ಕಮೆಂಟ್ ಅಲ್ಲಿ ಸಾಕಷ್ಟು ಇದರ ಈ ಡಿವೈಸ್ ಸಂಬಂಧಪಟ್ಟಂಗೆ ಕಮೆಂಟ್ ನ ಬರ್ತಾ ಇದ್ದು, ಹೀಗಾಗಿ ವಿಡಿಯೋನ ಮಾಡ್ತಾ ಇದೀವಿ. ಅಷ್ಟೇ ಫ್ರೆಂಡ್ಸ್, ಇದು ನಮ್ಮ ಇಂಡಿಯಾದಲ್ಲಿ ಈ ತರ ಈ ಟೋಟಲ್ ಆಗಿ ರೆಡ್ಮಿ 10 ಸೀರೀಸ್ ಅಲ್ಲಿ ಈ ತರ ಒಂದು ಹಿಟ್ಟಿಂಗ್ ಇಶ್ಯೂ ಆಗ್ತದೆ ಅಂತ ಸಾಕಷ್ಟು ರೆಡ್ಮಿ 10 ಯೂಸರ್ಸ್ ಏನಿದ್ದಾರೆ ಅವರು ಒಪೈಸ್ ಅಲ್ಲಿ ಈ ಒಮ್ಮಿದು ಸೋಷಿಯಲ್ ಮೀಡಿಯಾನ ಏನೋ ಹಾಕೋ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲಿ ಹೋಗಿ ಅವ್ರ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಅಲ್ಲಿ ಮಾಹಿತಿನ ಕೊಡ್ತಾ ಇದ್ದಾರೆ ಈ ತರ ಫೋನ್ ಏನೇ ಹೀಟ್ ಆಗ್ತದೆ ಅಂತ. ಹೌದು ಫ್ರೆಂಡ್ಸ್, ಒಂದು ನಾರ್ಮಲ್ ಆಗಿ ಫೋನ್ ಹೀಟ್ ಆಗಬೇಕಾದ್ರೆ ನಾರ್ಮಲ್ ಆಗಿ ನಾವು ಯಾವ್ದಾದ್ರು ಗೇಮ್ ಮಾಡಿದ್ರೆ ಹೀಟ್ ಆಗುತ್ತೆ, ಇಲ್ಲ ಅಂದ್ರೆ ಚಾರ್ಜ್ ಇಟ್ಟಿರಬೇಕಾದ್ರೆ ಒಂದು ಲೆವೆಲ್ಗೆ ಹೀಟ್ ಆಗುತ್ತೆ, ಬಟ್ ಆದ್ರೆ ಅಷ್ಟೊಂದು ಓವರ್ ಹೀಟ್ ಆಗೋದಿಲ್ಲ. ಬಟ್ ಆದ್ರೆ ಈ ಫೋನ್ ಅಲ್ಲಿ ಮೋಸ್ಟ್ಲಿ ಸಾಕಷ್ಟು ಯೂಸರ್ಸ್ ರೆಡ್ಮಿ ನೋಟ್ 10 ಎಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನು ಕೆಲವೊಂದು ಯೂಸರ್ಸ್ ಏನಿದ್ರೆ ಅವರು ರೆಡ್ಮಿ 10 ಅಥವಾ ರೆಡ್ಮಿ 10 ಪ್ರೋ ಅಥವಾ 10 ಪ್ರೋ ಮ್ಯಾಕ್ಸ್ ಡಿವೈಸ್ ಅಲ್ಲಿ ಕೂಡ ಈ ಒಂದು ಸೇಮ್ ಪ್ರಾಬ್ಲಮ್ ನ ಅವರು ಫೇಸ್ ನ ಮಾಡ್ತಾ ಇದಾರೆ. ಅಷ್ಟೇ ಫ್ರೆಂಡ್ಸ್, ಈಗ ಆಲ್ರೆಡಿ ಈ ಯೂಸರ್ಸ್ ಏನಿದ್ರೆ ಅವರು ಒಪೆಸಲಿ ಶೋಮಿ ಏನಿದೆ ಅಂದ್ರೆ ಶೋಮಿಗೆ ಈ ಡಿವೈಸ್ ಸಂಬಂಧಪಟ್ಟಂಗೆ ಆಲ್ರೆಡಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದಾರೆ. ಈ ತರ ಡಿವೈಸ್ ಅಲ್ಲಿ ಒಂದು ಓವರ್ ಹೀಟ್ ಏನಿದೆ ಅದು ಆಗ್ತಾ ಇದೆ, ವಿದೌಟ್ ಯಾವುದೇ ಅಂತ ನಾವು ಒಂದು ಹೈ ಎಂಡ್ ಟಾಸ್ಕ್ ಮಾಡದೇನೆ ಫೋನ್ ಏನಿದೆ ಓವರ್ ಹೀಟ್ ಆಗ್ತದೆ ಅಂತ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್, ನನಗೆ ಒಪೆಸಲಿ ಲೈವ್ ಆಗಿ ನಿಮ್ಗೆ ಮೆಸೇಜ್ ಕೂಡ ತೋರಿಸ್ತೀನಿ. ಯಾರೆಲ್ಲ ರಿಪೋರ್ಟ್ ನ ಮಾಡಿದ್ರು, ಒಬ್ರು ಯೂಸರ್ಸ್ ಈ ತರ ಇದಾರೆ, ಅವರು ಓನ್ಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲ ಅಂದ್ರೆ ಚಾಟ್ ಮಾಡಿರೋದಾಗಿರ್ಬೋದು, ಇಂಥ ಒಂದು ನಾರ್ಮಲ್ ಟಾಸ್ಕ್ ಕೂಡ ಮಾಡ್ತಾರೆ ಅಂದ್ರೆ ಅವ್ರ ಫೋನ್ ಕೂಡ ಹೀಟ್ ಆಗುತ್ತೆ ಅಂತ. ಒಪೆಸಲಿ ಅವರೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಟ್ವೀಟ್ ನ ಮಾಡಿದ್ರೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಜೊತೆಗೆ. ಹೌದು ಫ್ರೆಂಡ್ಸ್, ನಾರ್ಮಲ್ ನಾವು ಯಾವಾಗ ಒಂದು ನಾರ್ಮಲ್ ಆಗಿ ನಾವು ಒಂದು ಗೇಮ್ ಆಡ್ಬೇಕಾದ್ರೆ ಅಥವಾ ಚಾರ್ಜಿಂಗ್ ಆಡ್ಬೇಕಾದ್ರೆ ಒಂದು ಲೆವೆಲ್ಗೆ ಹೀಟ್ ಆಗುತ್ತೆ, ಅಷ್ಟೊಂದು ಓವರ್ ಹೀಟ್ ಆಗೋದಿಲ್ಲ. ಬಟ್ ಫೋನ್ ಏನಿದೆ ಒಂದು ಲೆವೆಲ್ ಹೀಟ್ ಆಗುತ್ತೆ. ಬಟ್ ಆದರೆ ಈ ಫೋನ್ ಅಲ್ಲಿ ಒಂದು ತುಂಬಾ ಮೇಜರ್ ಆಗಿ ಓವರ್ ಹೀಟ್ ಆಗ್ತಾ ಇದೆ ಅಂದ್ರೆ ನಾವು ಕಾಲ್ ಮಾಡಬೇಕಾದ್ರೆ ಈ ತರ ಸಾಕಷ್ಟು ಒಂದು ಹೀಟ್ ಏನಿರೋದು ಇಲ್ಲಿ ಈ ಫೋನ್ ಅಲ್ಲಿ ಕಂಡು ಬರ್ತಾ ಇದೆ. ಫ್ರೆಂಡ್ಸ್, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಯೂಸರ್ಸ್ ಒಪೆಸಲಿ ಏನು ರೆಡ್ಮಿ 10 ಡಿವೈಸ್ ಯೂಸರ್ಸ್ ಏನಿದ್ರೆ ಒಪೆಸಲಿ ಫೋನ್ ಸಂಬಂಧಪಟ್ಟಂಗೆ ಅವರು ಆ ಫೋನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ನ ಆಗಿದೆ, ಒಪೆಸಲಿ ಅವರೇ ಒಂದು ಇಲ್ಲಿ ಟ್ವಿಟರ್ ಅಕೌಂಟ್ ಅಲ್ಲಿ ಅಥವಾ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮೆಸೇಜ್ ನ ಶೇರ್ ಮಾಡಿದ್ರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯೂಸರ್ಸ್ ಏನಿದ್ರೆ ಅವರು ನಾವು ಯಾವಾಗ ಗೇಮ್ ಆಡ್ತೀವಿ ಅಥವಾ ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು ಅಥವಾ BGM ಆಗಿರ್ಬೋದು ಏನು ಗೇಮ್ ಆಡ್ತೀವಿ ಆ ಟೈಮಲ್ಲಿ ಫೋನ್ ಏನಿದೆ ಅದು ಜಸ್ಟ್ ಒಂದು ಎಕ್ಸ್ಟ್ರೀಮ್ ಹೀಟ್ ಆಗುತ್ತೆ. ಜಸ್ಟ್ ಒಂದು 15 ಮಿನಿಟ್ ಅಲ್ಲಿ ತುಂಬಾ ಒಂದು ಎಕ್ಸ್ಟ್ರೀಮ್ ಹೀಟ್ ಆಗುತ್ತೆ. ಅದ್ರ ಟೆಂಪರೇಚರ್ ಕೂಡ ಕೊಟ್ಟಿದ್ದಾರೆ ಅವರು, ಇಲ್ಲಿ 44 45 ಇಲ್ಲಿ ನಿಮಗೆ ಒಂದು ಟೆಂಪರೇಚರ್ ಅಲ್ಲಿ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಅವ್ರಗಡೆ ಒಂದು ಸಜೆಷನ್ ಕೂಡ ಇದೆ ಅಂತ ಹೇಳ್ಬೋದು. ಹೌದು, ಈ ಫೋನ್ ಈ ತರ ಹೀಟ್ ಆಗೋದಕ್ಕೆ ಕಾರಣ ಅಂದ್ರೆ ಅದರದು UI ಅಂದ್ರೆ ಅದರದು ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಏನಿದೆ ಅದು ಇಲ್ಲ ಅಂದ್ರೆ ಇದ್ರದ್ದು ಹಾರ್ಡ್ವೇರ್ ಇಶ್ಯೂ ಇರಬೇಕು, ಹೀಗಾಗಿ ಈ ಫೋನ್ ಏನಾದ್ರು ಹೀಟ್ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶೌಮಿ ಕೂಡ ಒಂದು ರಿಕ್ವೆಸ್ಟ್ ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಆದಷ್ಟು ಬೇಗ ಈ ಫೋನ್ ನ ಏನಿದೆ ನಾ ಏನ್ ಡಿವೈಸ್ ನ ಯೂಸ್ ಮಾಡ್ತೇನೆ ರೆಡ್ಮಿ 10 ಸೀರೀಸ್ ಈ ಡಿವೈಸ್ ಸಂಬಂಧಪಟ್ಟಂಗೆ ಏನಿದೆ ಇದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಒಪೆಸಲಿ ಏನು ಸೋಷಿಯಲ್ ಮೀಡಿಯಾ ಏನು ಅಕೌಂಟ್ ಏನಿದೆ ಶೋಮಿದು ಅಲ್ಲಿ ಈ ಡಿವೈಸ್ ಸಂಬಂಧಪಟ್ಟಂಗೆ ಯಾವುದು ಅವ್ರ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಇನ್ನೊಬ್ರು ಯೂಸರ್ಸ್ ಇದ್ದಾರೆ, ಅವರು ನಾರ್ಮಲ್ ಆಗಿ ನಾರ್ಮಲ್ ಟಾಸ್ಕ್ ನ ಒಂದು ಮಾಡ್ತಾರೆ ಅಂದ್ರೆ ಅವ್ರು ನಾರ್ಮಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಅಂತೊಬ್ರು ಯೂಸರ್ ಇದ್ದಾರೆ ಫ್ರೆಂಡ್ಸ್, ಅವರು ಓನ್ಲಿ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡೋದಾಗಿರ್ಬೋದು ಅಂದ್ರೆ ಒಂದು ನಾರ್ಮಲ್ ಟಾಸ್ಕ್ ನ ಮಾಡ್ತಾರೆ, ಅಂತವ್ರು ಕೂಡ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ ಅಂದ್ರೆ ಆ ಫೋನ್ ಕೂಡ ಓವರ್ ಹೀಟ್ ಆಗ್ತದೆ ಅಂತ ಅವರು ಕೂಡ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಪೆಸಲಿ ಶೋಮಿಗೆ ಏನಿದೆ ಅವ್ರು ಹೇಳ್ತಾರೆ. ನಾನು ಆಲ್ರೆಡಿ ಈಗ ರೆಡ್ಮಿ ನೋಟ್ 10 ಡಿವೈಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಈ ಡಿವೈಸ್ ನ ನಾನು ಖರೀದಿ ಮಾಡಿ 2 ವೀಕ್ ಆಯ್ತು. ಬಟ್ ಆದ್ರೆ ಈ ಜಸ್ಟ್ ಒಂದು 5 ದಿವಸದಿಂದ ಈ ಫೋನ್ ಅಲ್ಲಿ ಒಂದು ಓವರ್ ಅಂದ್ರೆ ಎಕ್ಸ್ಟ್ರೀಮ್ ಹೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಫೋನ್ ಏನಿದೆ ನಾ ನಾರ್ಮಲ್ ಆಗಿ ನಾ ಫೋನ್ ಯೂಸ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ಟಾಸ್ಕ್ ಅಂದ್ರೆ ಇಲ್ಲಿ ನಾವು ಚಾಟ್ ಮಾಡ್ಬೇಕಾದ್ರೆ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ಬೇಕಾದ್ರೆ ಅಥವಾ ಯೂಟ್ಯೂಬ್ ವಿಡಿಯೋಸ್ ನೋಡ್ಬೇಕಾದ್ರೆ ನಾ ಫೋನ್ ಏನಿದೆ ನಾರ್ಮಲ್ ಆಗಿ ನಾ ನಾರ್ಮಲ್ ಟಾಸ್ಕ್ ನ ಮಾಡ್ತೀನಿ, ನಾರ್ಮಲ್ ಆಗಿ ಯೂಸ್ ಮಾಡ್ತೀನಿ, ಯಾವ್ದೇ ಅಂತ ನಾ ಗೇಮ್ ಮಾಡೋದಿಲ್ಲ ಅಂತ ಹೆವಿ ಟಾಸ್ಕ್ ನ ಇಲ್ಲಿ ನಾವು ಈ ಫೋನ್ ಅಲ್ಲಿ ಯೂಸ್ ಮಾಡಲ್ಲ. ಬಟ್ ಆದ್ರೆ ಆದ್ರೂ ಕೂಡ ಈ ಫೋನ್ ಏನಿದೆ ಅದು ಓವರ್ ಹೀಟ್ ಆಗ್ತದೆ ಅಂತ ಇಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಾಬ್ಲಮ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಟ್ ಆದ್ರೆ ಇಲ್ಲಿ ಮೇನ್ ಆಗಿ ಒಂದು ಏನಬಾರದು ಫ್ರೆಂಡ್ಸ್ ಇಲ್ಲಿ ಅಂದ್ರೆ ಇದ್ರ ಬಗ್ಗೆ ಶೋಮಿ ಏನ್ ಹೇಳ್ತಾ ಇದೆ ಇದು ಬಹಳ ಕೇಳೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಅಂದ್ರೆ ಇದ್ರ ಬಗ್ಗೆ ಯಾವ್ದೇ ಅಂತ ಶೋಮಿ ಏನಿದೆ ಇದ್ರ ಬಗ್ಗೆ ಯಾವ್ದೇ ಅಂತ ಒಂದು ರಿಪ್ಲೈ ಕೊಡ್ತಾ ಇಲ್ಲ, ಜಸ್ಟ್ ಒಂದು ಅದು ಕ್ವೇರ ವೆಬ್ಸೈಟ್ ಆಗಿರ್ಬೋದು, ಇನ್ನು ಉಳಿದಂತ ಏನು ಕಿವೇನೆ ವೆಬ್ಸೈಟ್ ಏನಿದೆ ಅಲ್ಲಿ ಮಾತ್ರ ಇಲ್ಲಿ ರಿಪ್ಲೈ ಮಾಡ್ತಾರೆ. ಅಂದ್ರೆ ಫೋನ್ ಅಲ್ಲಿ ಲೇಟೆಸ್ಟ್ ಆಗಿ ರೆಡ್ಮಿ 10 ಸೀರೀಸ್ ಅಲ್ಲಿ ನೀ ಯುವ 12.5 ಹಾಗೂ ಆಂಡ್ರಾಯ್ಡ್ 11 ಅಪ್ಡೇಟ್ ಏನು ಬಂದಿದೆ ಆ ಅದಕ್ಕೋಸ್ಕರ ಈ ಫೋನ್ ಏನಿದೆ ಈ ತರ ಒಂದು ಹೀಟ್ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಾವುದೇ ಅಂತ ಇನ್ನೂರಿಗೂ ಒಪೆಸಲಿ ಶೋಮಿ ಏನಿದೆ ಇದಕ್ಕೆ ಯಾವುದೇ ಅಂತ ಒಂದು ರಿಪ್ಲೈ ಮಾಡಿಲ್ಲ. ಬಟ್ ಆದ್ರೆ
ನ್ಯೂಸ್ ಅಲ್ಲ. ಹೌದು, ಯಾವುದೇ ಅಂತ ಶೋಮಿ ಏನಿದೆ ಇದ್ರ ಬಗ್ಗೆ ಯಾವುದೇ ಅಂತ ಒಂದು ರಿಪ್ಲೈ ಮಾಡಿಲ್ಲ. ನಾವು ಇದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿಲ್ಲ. ಈ ಫೋನ್ ಯಾಕೆ ಹೀಟ್ ಆಗ್ತದೆ ಅಂತಲೂ ಹೇಳ್ತಾ ಇಲ್ಲ. ಜಸ್ಟ್ ಒಂದು ಅವರು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದೇ ಯೂಸರ್ಸ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತಮ್ಮ ಸ್ಮಾರ್ಟ್ಫೋನಲ್ಲಿ ಏನು ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಕ್ಕೂ ಅವರು ಶೇರ್ ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ನೀವು ಕೂಡ ಒಂದು ವೇಳೆ ಈ ತರ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಥವಾ ಯಾವ ಒಂದು ಡಿವೈಸ್ ಯೂಸ್ ಮಾಡ್ತಾರೆ ಅಂತ ಕಮೆಂಟ್ ಅಲ್ಲಿ ಸಲಹೆ ಮಾಡಿಬಿಡಿ. ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೋಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನೀವೆಲ್ಲ ಹೊಸದಾಗಿ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಕೂಡ ಮರಿಬಿಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದ್ರ ಇಂಟ್ರೆಸ್ಟ್ ಕೊಡಿಸಿ. ಥ್ಯಾಂಕ್ ವಾಚಿಂಗ್ ಆ್ಯಂಡ್ ಟಾಟಾ.